ರಾಜಗೌಡರು ನಾನು ನಿಲ್ಲಿಸಿದ್ದೆ ನಿಮಗೆ ಕರೆಕ್ಟ್ ನಿಮಗೆ ಯಾಕೆ ಭಾವನೆಗಳ ಜೊತೆಗೆ ಆಟ ಆಡ್ತೀರಾ ನಿಮ್ಮ ರಾಜಕೀಯ ಏನೇ ಇರಬಹುದು ಕರೆಕ್ಟ್ ಭಾವನೆಗಳನ್ನು ಬಿಟ್ಟು ನೀವು ಬೇರೆ ರಾಜಕೀಯವಾಗಿ ಏನೋ ಟೀಕೆ ಮಾಡ್ಕೊಳ್ಳಿ ಬಿಜೆಪಿ ಗೆ ಬಿಟ್ಟಿದ್ದು ಜೆಡಿಎಸ್ ಗೆ ಬಿಟ್ಟಿದ್ದು ಏನಾದರೂ ಮಾತಾಡ್ಕೊಳ್ಳಿ ನನ್ನ ಭಾವನೆಗೆ ಧಕ್ಕೆ ಯಾಕೆ ಮಾಡ್ತೀರಾ ನೀವು ಅಷ್ಟೇ ನನ್ನ ಪ್ರಶ್ನೆ ಕರೆಕ್ಟ್ ಟೋಪಿ ಹಾಕೊಂಡು ಹೋಗಬಹುದಾಗಿತ್ತು ನೀವು ಟೋಪಿ ಯಾಕೆ ಹಾಕೊಂಡು ಹೋಗಲಿಲ್ಲ ಜನ ಟೋಪಿ ಮಕ್ಕಳ ಟೋಪಿ ಹಾಕಿದ್ರು ಅಂತ ಟೋಪಿ ಹಾಕ್ತರು ಅದು ಮಾಡಬಹುದು ನಿಮ್ಮ ಸಲಹೆ ಮಾಡಬಹುದಲ್ಲ ಮಾಡಿ ನೆಕ್ಸ್ಟ್ ಸಲಹೆ ಮಾಡಿ ತಗೊಂಡು ಸಲಹೆ ತಗೊಂಡಿದ್ದೀವಿ ಈಗಲೇ ಮಾಡೋಕ್ಕಾಗಲ್ಲ ಭಾವನೆ ತಂದಿದ್ದಕ್ಕೆ ನಿಮ್ಗೆ ಏನು ಹೇಳ್ತೀರಾ ಒಂದು ಹೇಳ್ತೀನಿ ಗೊತ್ತಾ ಈ ಬಿ ಜೆ ಪಿನ ಡಿಫೆಂಡ್ ಮಾಡೋ ಸಮಯದಲ್ಲಿ ಸರ್ಕಾರನ ಡಿಫೆಂಡ್ ಮಾಡೋ ಸಮಯದಲ್ಲಿ ಕೆಲವರು ಈ ಥರ ಟ್ವಿಸ್ಟ್ಗಳನ್ನ ತರ್ತಾರೆ ಅದರಲ್ಲಿ ನೀವೊಬ್ರು ಆಯ್ತಾ ಅದರೊಳಗೆ ಏನು ಬೇರೆ ಇಲ್ಲ ನನ್ನ ಆಯ್ತು ನಿಮ್ಮ ಮಾತಿಗೆ ಕೇಳಿದ್ರೆ ನಿಮ್ಮ ಮಾತಿನಿಂದ ಆಯ್ತು ನಿಮ್ಮ ಭಾವನೆಯ ಗೂಢಾರ್ಥ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಅದು ಜನಗಳಿಗೂ ಅರ್ಥ ಆಗ್ಬಿಡ್ತು ಈಗ ನಿಮ್ಮ ಭಾವನೆಯ ಗೂಢಾರ್ಥ ನಾನು ಹೇಳ್ಬಿಟ್ಟಿದ್ದೀನಿ ಜನಗಳ ಬದುಕಿನ ಭಾವನೆ ಇದೆ ಜನಗಳ ಬದುಕಿನ ಭಾವನೆ ತೋರಿಸಬಹುದಾಗಿತ್ತು ಅದನ್ನ ಮಾಡೋಣ ಅದು ಮಾಡೋಣ ಅಲ್ಲ ಮಾಡಬೇಕು ಮಾಡ್ತೀವಿ ಇದು ಮೊದಲು ಮಾಡಬೇಕು ಅದು ಮೊದಲು ಮಾಡಬೇಕು ನೋ ಒನ್ ಕ್ಯಾನ್ ಡಿಕ್ಟೇಟ್ ರೇವಣ್ಣ ಅವರು ಹಾಕೊಳ್ಳುತ್ತಾರೆ ಇನ್ಮೇಲೆ ರೇವಣ್ಣ ಅವರು ಹಾಕೊಂಡಾಗ ಏನು ಹೇಳಬೇಕು ನಾನು ಇಲ್ಲ ಅದಲ್ಲ ಬಿಡಿ ಕೇಳಿಸ್ಕೊಳ್ಳಿ ದ ರಿಯಲ್ ಇಶ್ಯೂ ರಾಜ್ಯದ ಜನರು ಭಾವನಾತ್ಮಕ ಜೀವಿಗಳು ನೀವು ಒಂದು ಹೇಳಿದ್ರಲ್ಲ ಈಗ ನಾನು ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಹೂವು ಇಟ್ಕೊಂಡು ಬರ್ತೀನಿ ಅದನ್ನ ನಾನು ಕಿಂಡಲ್ ಮಾಡೋದಾಗ್ಲಿ ಕೆಲವೊಂದು ಪದಗಳನ್ನ ಬಳಸಲಿಕ್ಕೆ ಆಗಲ್ಲ ಎಕ್ಸಾಕ್ಟ್ ಅದರಲ್ಲಿ ಒಂದು ಹೂನ ಇಟ್ಕೊಂಡು ಪ್ರೊಟೆಸ್ಟ್ ಮಾಡೋದಂದ್ರೆ ನಮ್ಮ ಒಂದು ಸಂಸ್ಕೃತಿನ ನಾವೇನೆ ರೋಡ್ ತಂದಂಗ ಅಲ್ಲ ಈಗ ಜನ ನಗೆ ಪಡ್ಲಿಕ್ಕೆ ಜೆಡಿಎಸ್ ವಕ್ತಾರರಾಗ್ಲಿ ನಾನು ಆಂಕರ್ ಆಗಲಿ ಈ ಟ್ರಾಪ್ ನಾನು ಬೀಳಲ್ಲ ನಿಜ ಸ್ಪಷ್ಟ ಹೇಳ್ತೀನಿ ಎಷ್ಟು ಜನ ಸತ್ರು ರಸ್ತೆ ಗುಂಡಿನ ಎಷ್ಟು ಜನ ಸತ್ರು ಹಸಿವಿನ ಎಷ್ಟು ಜನ ಸತ್ರು ಆರೋಗ್ಯದ ಕೆಟ್ಟ ಎಷ್ಟು ಜನ ಸತ್ರು ಅದು ಆ ಭಾವನೆಗಳಿಗೆ ಗೌರವ ಕೊಡಿ ಮೊದಲು ಜನಗಳ ಬದುಕಿನ ಭಾವನೆಗೆ ಗೌರವ ಕೊಡಿ ಹಸಿವಿನ ಎಷ್ಟು ಜನ ಸತ್ರು 2.5 ಲಕ್ಷ ಇವತ್ತು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ಮಕ್ಕಳು ಚಿಕ್ಕ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ 2.5 ಲಕ್ಷ ಜನ ಕಳೆದ ವರ್ಷ 47 ಗರ್ಭಿಣಿ ಸ್ತ್ರೀಯರು ಸತ್ತಿದ್ದಾರೆ ನೀವು ನಿಮ್ಮ ಕೆಲಸ ಅದು ನೋಡಿ ನೀವು ಎಲ್ಲಕ್ಕೂ ಹಿಂದೂ ಮುಸ್ಲಿಮರ ಕೊಬ್ಬರಿ ನೀವು ಎಲ್ಲಕ್ಕೂ ಹಿಂದೂ ಮುಸ್ಲಿಮರ ಕೊಬ್ಬರಿ ಸತ್ತಿರವರು ಹಿಂದೂಗಳ ಕೈ ಕಟ್ಟ್ರಿ ಸತ್ತಿರವರು 47 ಸ್ತ್ರೀಯರು ಸತ್ತಲ್ಲ ಅವರು ಹಿಂದೂಗಳೇ ಸತ್ತವರು ಹಿಂದೂಗಳೇ 47,000 ಮಕ್ಕಳು ಹೋಗಿದ್ದಾರೆ 47,000 ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಅವರು ತಗೋಬರ್ತಾ ಇಲ್ಲ ಅವರು ಹಿಂದೂಗಳೇ ನೀವು ಡೋಂಗಿ ಹಿಂದೂಗಳು ನೀವು ಡೋಂಗಿ ಹಿಂದೂಗಳು ನೀವು ಡೋಂಗಿ ಹಿಂದೂಗಳು ರಾಜಕೀಯ ಹಿಂದೂಗಳು ಅಷ್ಟೇ ಇದನ್ನ ಜನಗಳ ಬದುಕು ಅವರ ಭಾವನೆ ಆರೋಗ್ಯ ಅವರ ಶಿಕ್ಷಣ ಅವರ ಉದ್ಯೋಗ ಇದು ಮಾಡಬೇಡಿ ನೀವು ನಾಟಕ ಆಡಿ ಡೋಂಗಿತನ ಮಾಡಿ ನಟರಾಜಗೌಡ್ರೆ ಒಂದು ನಿಮಿಷ ರಾಮ ಸೇತುವೆ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಸೇತುವೆನ ಅಲ್ಲ ಅದು ಕಲ್ಪನೆ ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಕಾಂಗ್ರೆಸ್ನವರು ಅದು ಡೋಂಗಿ ಹಿಂದುತ್ವ ಅದು ಸೈಂಟಿಫಿಕ್ ನಟರಾಜ್ ಸಸ್ಯಾಹಾರ ಯಾರು ಏನು ಆಹಾರ ತಿನ್ನಬೇಕು ಅಂತ ಸತ್ಯವನ್ನು ಆಹಾರ ಬದಲು ನೀವು ದಾಳಿ ಮಾಡ್ತೀರಾ 80% ಜನ ತಿನ್ನಲ್ಲ ಆಹಾರನ ಸತ್ಯವನ್ನು ಅರಿಗಿಸಿಕೊಳ್ಳೋದು ಕಲಿರಿ ನೋಡಿ ನೀವು ಇವತ್ತು ಬಿಜೆಪಿನ ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾರು ಏನೇ ಪ್ರಯತ್ನ ಮಾಡ್ಲಿ ಬಿಜೆಪಿ ಗೌರ್ಮೆಂಟ್ ನ ಡಿಫೆಂಡ್ ಮಾಡೋಕ್ಕಾಗಲ್ಲ ಜನ ತೀರ್ಮಾನ ಡಿಫೆಂಡ್ ಮಾಡೋ ಹೋಗದಿಲ್ಲ ಈ ಸಮಯದಲ್ಲಿ ಅವರಿಂದ ಏನಾಗಬೇಕು ದಿಕ್ಕ ತಪ್ಪಿಸಲಿಕ್ಕೆ ಆಗಲಿಲ್ಲ ದಿಕ್ಕ ತಪ್ಪಿಸಲಿಕ್ಕೆ ನನ್ನ ಭಾವನೆ ವಿಚಾರ ರಿಯಲ್ ಇಶ್ಯೂಸ್ ವಿ ವಿಲ್ ಡಿಸ್ಕಸ್ ದ ರಿಯಲ್ ಇಶ್ಯೂಸ್ ವಿ ವಿಲ್ ಡಿಸ್ಕಸ್ ದ ರಿಯಲ್ ಇಶ್ಯೂಸ್ ದೇವಸ್ಥಾನಕ್ಕೆ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿಲ್ಲ ಉದ್ಯೋಗ ಕೊಟ್ಟಿಲ್ಲ ಆಹಾರ ಕೊಟ್ಟಿಲ್ಲ ಮಕ್ಕಳು ಸಾಯ್ತಾ ಇದ್ದಾರೆ 75 ವರ್ಷ ಸಾಯ್ತಾ ಇದ್ದಾರೆ 60 ವರ್ಷ ಆಡಳಿತ ಮಾಡಿದ್ದಾರೆ ಅಂಕಿಅಂಶ ಹೇಳಿ ಸಾಲ ಮಾಡಿ ಲೂಟಿ ಹೊಡೆದು 40% ಕಮಿಷನ್ ಸರ್ಕಾರ ಮಾಡ್ಕೊಂಡು ಲೂಟಿ ಹೊಡೆದು ತಿಂದು ದಪ್ಪ ಆಗಿರಿ ಬಿಜೆಪಿಯವರು ಬಿಜೆಪಿ ಮಂತ್ರಿಗಳು ತಿಂದು ದಪ್ಪ ಆಗಿ ನೀವು ಬಿಜೆಪಿ ದಪ್ಪ ಆಗಿ ನೀವು ಬಡವರು ಸೊರಗ್ಲಿ ಅಲ್ಲ ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ರಿ ನೀವು ಅನ್ನಪೂರ್ಣ ಕ್ಯಾಂಟೀನ್ ತೆಗಿತೀವಿ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ರಿ ತೆಗಿರಿ ಅನ್ನಪೂರ್ಣ ಕ್ಯಾಂಟೀನ್ ಅದ್ರ ಬಗ್ಗೆ ಮಾತಾಡಿ ನೀವು 2.5 ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ ಗೌರ್ಮೆಂಟ್ ಅಲ್ಲಿ ಮಾಡಿ ಜನಗಳ ಬದುಕು ನಟರಾಜಗೌಡ ಅಶ್ವಿನ್ ನೋಡಿ ನೀವು ಹೇಳಬೇಕು. ನಾನು ಆವಾಗಲೇ ನಿಮ್ಮೊಂದು ನೇರವಾಗಿ ಒಂದು ಪ್ರಶ್ನೆ ಕೇಳಿದೆ ಬಿಡಿ, ಅವರು ಹೇಳಿದ್ರು ಅದು ಭಾವನಾತ್ಮಕವಾಗಿ, ಅದು ಕಾಂಗ್ರೆಸ್ ಅವರು ಹೇಳಲಿಕ್ಕೆ ಚಾನ್ಸೇ ಇಲ್ಲ, ಅವರು ನಮ್ಮ ಭಾವನಾತ್ಮಕವಾಗಿ ಬೆಳೆದಿರೋಂತ ನಾವು ಜೀವಗಳು ನಮ್ಮ ಕನ್ನಡ ನಾಡಲ್ಲಿ, ಅದ್ರ ಬಗ್ಗೆ ನೀವು ವಹಿಸ್ಕೊಂಡು ಮಾತಾಡೋಂಥದ್ದು ಕಾಂಗ್ರೆಸ್ ನಾವು ಅದನ್ನ ಒಪ್ಪಲ್ಲ. ನನ್ನ ಭಾವನೆಗೆ ಧಕ್ಕೆ ಆಗಿದೆ, ನಾನು ಹೇಳಿದೆ. ಅದನ್ನ ಹೋಗ್ಬಿಟ್ಟು ನಾನು ಬಿಜೆಪಿ ವಹಿಸ್ಕೊಳ್ಳೋದು ಅಂದ್ರೆ ನಮ್ಮ ಇಷ್ಟ ರೀ, ನಮ್ಮ ಇಷ್ಟ. ನನಗೆ ಅನ್ಸಿರೋದು ನಾಳೆ ದೇವಸ್ಥಾನದಿಂದ ಬರಬೇಕಾದ್ರೆ ಹೂ ಹಾಕೋಬೇಕು ಅಂತ ಯೋಚನೆ ಮಾಡಬೇಕು ಎರಡು ಬಾರಿ. ಅಯ್ಯೋ ಇದೇನಪ್ಪ ನಾನು ಹೂ ಹಾಕೋ ಬೇರೆದವರು ಕಿಂಡಲ್ ಮಾಡ್ತಾರೆ ನಮ್ಮನ್ನ, ಬೇರೆದವರು ಕಿಂಡಲ್ ಮಾಡ್ತಾರೆ ನಮ್ಮನ್ನ. ಇವತ್ತು ನೋಡಿ ಬಿಜೆಪಿ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದ್ವಿ, ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಒಂದು ಜನಪ್ರತಿನಿಧಿಗಳು ಆರೋಪ ಮಾಡಿದ್ದಾರೆ, ಹೊರಗಡೆ ಹೇಳಿರಿ ಹಗರಣಗಳು ಹೊರಗಡೆ ಹೇಳಿರಿ, ನೀವ್ ಏನಕ್ಕೆ ಕಾಯ್ತಿದ್ದೀರಾ? ಮತ್ತೆ ಒಂದು 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 ಹೇಳ್ಬಿಡ್ತೀನಿ ಒಂದು ಹೇಳ್ಬಿಡ್ತೀನಿ ಇಲ್ಲ ಒಂದು ಒಂದು ಹೇಳ್ತೀನಿ. ನೋಡಿ ನಿಮ್ಮಲ್ಲಿ ಏನಾಗಿದೆ ಗೊತ್ತಾ? ಇಲ್ಲ ಇಲ್ಲ ಸರ್, ಬಿಜೆಪಿ ಮಿತ್ರರು ಕೇಳಿಸ್ಕೋಬೇಕು, ನಿಮ್ಮಲ್ಲಿ ಏನಾಗಿದೆ, ಅಭಿವೃದ್ಧಿ ಪರವಾದಂತ ಯೋಜನೆಗಳು ಇಲ್ಲ. ನೀವೇನ್ ಮಾಡ್ತಿದ್ರೆ ಡೈವರ್ಟ್ ಮಾಡ್ಲಿಕ್ಕೆ 3 ಜನ ಶೂರಾದಿಶೂರರು ವೀರರನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದೀರಾ. ದಿನ ಒಂದೊಂದು ಹೇಳಿಕೆ ಕೊಡ್ಕೊಂಡು ಬಂದ್ರಪ್ಪ ಅಂತ ಮಾನ್ಯ ನಳಿನ್ ಕುಮಾರ್ ಕಟೀಲ್ರಾಗಿರ್ಬೋದು, ಮಾನ್ಯ ಸಿಟಿ ರವಿ ಆಗಿರ್ಬೋದು, ಮಾನ್ಯ ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ದಿನ ಒಂದೊಂದು ಹೇಳಿಕೆ ಕೊಟ್ಟು ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಾ. ನಾವು ಏನಂತ ಪ್ರಶಾಂತ್ ಅವರೇ ಅನೇಕ ಟೀಕೆಗಳನ್ನ ಸಚಿವರು ಸಂಸದರು ಅನೇಕರು ದೊಡ್ಡದಾಗಿ ಭಾಷಣ ಬಿಟ್ಕೊಂಡು ಬಂದ್ರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಾ ಇದ್ರಲ್ಲ, ಹಗರಣಗಳ ಸರಿಮಾಳೆಗಳನ್ನು ಹೇಳ್ಕೊಂಡು ಬಂದ್ರಿ. ಒಂದಾದರೂ ನಿಮ್ಮ ಸರ್ಕಾರಕ್ಕೆ ಗಟ್ಸ್ ಇದ್ದಿದ್ರೆ ಒಂದಾದರೂ ತನಿಖೆ ಮಾಡಿ ಅವರಲ್ಲಿರೋರನ್ನ ಒಬ್ಬರನ್ನಾದರೂ ಒದ್ದು ಒಳಗಡೆಗೆ ಹಾಕಕ್ಕಾಯ್ತಾ ನಿಮ್ಮ ಹತ್ರ? ಅಥವಾ ನಾವು ಅವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡಿ, ಹಿಂಗೆ ಹೇಳೋಣ ಹಂಗೆ ಹೇಳೋಣ ಅಂತೇಳಿ ಹಂಗ ಇಲ್ಲ. ಸತ್ಯ ನಾವು ದಾಖಲೆಗಳನ್ನ ಸಂಗ್ರಹಿಸಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀವಿ. ಹಿಂದೆ ಸರ್ಕಾರ ಸರ್ ಹೌದು ಸರ್, ಸರ್ಕಾರ ದಾಖಲೆಗಳು ಸಂಗ್ರಹ ಮಾಡಲೇಬೇಕು. ದಾಖಲೆಗಳಿಲ್ಲದೆ ಕೊಟ್ರೆ ಕಾಂಗ್ರೆಸ್ ಯಾವಾಗ ಲೋಕಾಯುಕ್ತ ಬಂದು ಯಾವಾಗ ಆಯ್ತು? ಲೋಕಾಯುಕ್ತಕ್ಕೆ ನಾವು ಇವ್ರ ಪವರ್ಸ್ ತೆಗೆದುಬಿಟ್ಟಿದ್ರು. ಆಯ್ತು ಸರ್, ಲೋಕಾಯುಕ್ತ ಬಂದಿದ್ದ ಯಾವಾಗ ಸರ್? ಈಗ ಬಂತು, ಈಗ ಬಂತು ಸರ್, ಅದನ್ನ ತೆಗೆದಾಕಿದ್ರು, ಈಗ ಬಂತು. ನೀವು ಅಧಿಕಾರಕ್ಕೆ ಬಂದು ಎಷ್ಟು ದಿನ ಆಯ್ತು ಸರ್? ದಾಖಲೆಗಳ ಸಂಗ್ರಹ ಮಾಡಿ ಕೊಟ್ಟಿರೋದು, ದಾಖಲೆಗಳ ಸಂಗ್ರಹ ಮಾಡಿದ್ರೆ ಆರೋಪ ಮಾಡಿಬಿಟ್ರಿ ನೀವು. ಇಲ್ಲ ಅವ್ರು ಮಾಡಿದ್ರು, ಪೂರ್ತಿ ದಾಖಲೆಗಳು ಇಲ್ದೇ ಹೇಳಿದ್ರು ಏನಂತೆ ಕೋರ್ಟ್ ಅಲ್ಲಿ ಕೇಸ್ ನಿಲ್ಲಲ್ಲ, ಅದು ಫುಲ್ ಎವಿಡೆನ್ಸ್ ಲೋಕಾಯುಕ್ತ SIT ರಚನೆ ಮಾಡಬೇಕಾಗಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ. ಸರ್ಕಾರ CBI ಕೊಡಬೇಕಾ SIT ಮಾಡಬೇಕಂತಲ್ಲ, ಅದು ಸರ್ಕಾರದ ಡಿಸಿಷನ್. ಅದು ಯಾಕಂದ್ರೆ ಡ್ರಾಮಾ ಮಾಡೋದನ್ನ ಬಿಡ್ರಿ ಪ್ರಶಾಂತ್ ಅವರೇ. ಬಿಜೆಪಿ ಅವ್ರು ಏನ್ ಗೊತ್ತಾ, ಡ್ರಾಮಾ ಸುಮ್ಮನೆ ಮೇಲ್ಗಡೆಗೆ ಒಂದು ಹಿಂಗೆ ಎರಚ್ಬಿಡ್ಬೇಕು, ನಾವು ಏನೋ ಮಾಡಿದೀವಿ ಅಂತ ಹೇಳಿ. ಡ್ರಾಮಾ ಮಾಡೋದನ್ನ ಬಿಟ್ಟು ನಮ್ಮ ಅಧಿಕಾರದಲ್ಲಿ ಇಂಥವ್ರನ್ನ ಯಾರ್ಯಾರು ಕಚಡ ಕೆಲಸ ಮಾಡಿದ್ರನ್ನ ಒದ್ದೊಳಗಡೆ ಹಾಕಿ ಅಂತ ಒಂದು ಗಟ್ಸ್ ಇಂದ ಹೇಳಕ್ಕಾಗತ್ತಾ ನಿಮ್ಮ ಹತ್ರ? ಯು ಆರ್ ಆಲ್ಸೋ ಡೋಂಗಿ. ನಿಮಿಷ, ಇದು ಗಟ್ಸ್ ಏನೋ, ಇದು ಗಟ್ಸ್ ಪ್ರದರ್ಶನ ಮಾಡೋದಲ್ಲ, ಇದು ಗಟ್ಸ್ ಪ್ರದರ್ಶನನೇ. ಕೆಲಸಗಳು ಮಾಡ್ತಾ ಇದೀವಿ, ಗಟ್ಸ್ ಪ್ರದರ್ಶನನೇ. ಕಾರಣ ಜನರ ದುಡ್ಡನ್ನ ಲೂಟಿ ಮಾಡಿರುವಂತ ಆರೋಪ ಮಾಡ್ತಾ ಇದ್ದೀವಿ ನೀವು. ಒಂದ್ ವಿರಾಮ ತಗೊಂಡು ವಾಪಸ್ ಬರ್ತೀನಿ ಪ್ರಶಾಂತ್ ಅವರು, ನಿಮ್ಮನ್ನೇ ಮಾತಾಡಿಸ್ತೀನಿ. ಗಟ್ಸದ್ದೇ ಇಲ್ಲಿ ಪ್ರಶ್ನೆ ಬರೋದು, ಯಾಕಂದ್ರೆ ಜನರ ದುಡ್ಡನ್ನ ಲೂಟಿ ಮಾಡಿರುವಂತ ಆರೋಪವನ್ನ ಮಾಡ್ತಾ ಇದ್ದಿದ್ದು ಸರ್ಕಾರದಲ್ಲಿ ಕೂತವ್ರು. ಒಂದು ತನಿಖೆಯನ್ನಾದ್ರೂ ಮಾಡಿಸ್ಬೇಕಾಗಿತ್ತು, ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ರಂತೆ. ವಾಟ್ ಅ ಜೋಕ್.